ಪ್ರಾಕೃತಿಕ ಬಣ್ಣಗಳು ಮನಸ್ಸಿಗೆ ಮುದ ನೀಡುತ್ತವೆ. ಇಂತಹ ಪರಿಸರದಲ್ಲಿ ಹುಟ್ಟಿ ಬೆಳೆಯುವ ಬಣ್ಣ ಬಣ್ಣದ ಪಕ್ಷಿಗಳನ್ನು ನೋಡಲೆರಡು ಕಣ್ಣು ಸಾಲದು. ಇಲ್ಲೆರಡು ಕೆಂಪು ರಾಟವಾಳಗಳು ಗೂಡು ಮಾಡಿಕೊಳ್ಳೋಕೆ ಹುಲ್ಲಿನ ಎಳೆಗಳನ್ನು ಕಿತ್ತುಕೊಳ್ತಾ ಇವೆ. ಪಕ್ಷಿಯ ಮೇಲೆ ತಮ್ಮ ಗೂಡು ಹೇಗೆ ಕಟ್ಕೋಬೇಕು ಅನ್ನೋ ತಿಳುವಳಿಕೆ ಇದ್ದೇ ಇರುತ್ತೆ. ಆದರೆ ಇವುಗಳ ಸುಂದರ ಬಣ್ಣ ಇಂಪಾದ ಕೂಗು ಮಾನವನ ಮೋಹಕ್ಕೆ ಬಲಿಯಾಗಿ ಪಂಜರಗಳಲ್ಲಿ ಕಳೆಯುವಂತಾಗಿದೆ. ಈ ಕೆಂಪು ರಾಟವಾಳಗಳು ನೂರಾರು ವರ್ಷದಿಂದಲೂ ಅತಿ ಹೆಚ್ಚು ಶೋಷಣೆಗೆ ಒಳಗಾದ ಪಕ್ಷಿಗಳು. ಅಹಮದಾಬಾದ್ ಪ್ರದೇಶದಿಂದಲೇ ಇವುಗಳ ಹೆಚ್ಚು ಸಾಗಾಣಿಕೆ ಆಗ್ತಿದ್ರಿಂದ ಆಂಗ್ಲ ಭಾಷೆಯಲ್ಲಿ ಇವುಗಳಿಗೆ ರೆಡ್ ಅಹಮದಾಬಾದ್ ಎಂಬ ಹೆಸರು ಬಂದಿದೆ. ಸ್ವಾತಂತ್ರ್ಯ ಎಂಬುದು ಭೂಮಿಯಲ್ಲಿ ಬದುಕಿದ ಎಲ್ಲ ಜೀವಿಗಳ ಹಕ್ಕಲ್ಲವೇ? ಮಾನವನ ಹುಚ್ಚಾಟಗಳಿಗೆ ಅತಿಯಾಗಿ ಬಲಿಯಾದ ಮತ್ತೊಂದು ಹಕ್ಕಿಯೆಂದರೆ ಗಿಳಿಗಳು. ತಮ್ಮ ಸಹಜ ಆವಾಸ ಸ್ಥಾನಗಳಲ್ಲಿ ಇವುಗಳನ್ನು ನೋಡಲು ಅದೆಷ್ಟು ಚಂದ. ಮಾನವನ ಮಾತುಗಳನ್ನು ಸುಲಭವಾಗಿ ಅಣುಕಿಸುತ್ತವೆ ಎಂಬ ಕಾರಣಕ್ಕೆ ಬಂಧನದಲ್ಲಿಟ್ಟು ಮಾತು ಕಲಿಸಲು ಪ್ರಯತ್ನಿಸುವುದು ಮಾನವನ ಮೂರ್ಖತನ. ಪ್ರಕೃತಿಯು ಈ ಗಿಳಿಗಳನ್ನು ಸೃಷ್ಟಿಸಿರೋದು ನಮ್ಮ ಪರಿಸರದಲ್ಲಿ ಬೀಜ ಪ್ರಸರಣ ಮಾಡಲೇ ಹೊರತು ಪಂಜರದೊಳಗೆ ಕೂತು ನಮ್ಮ ಬಳಿ ಮಾತನಾಡಲು ಎಂದಲ್ಲ. ಇವು ಬಿಳಿ ರಾಟವಾಳಗಳು. ಸಾಮಾನ್ಯವಾಗಿ ಗುಂಪಿನಲ್ಲಿ ಕಂಡುಬರುವ ಇವುಗಳು ಹಲವು ವಿಧದ ಹುಲ್ಲಿನ ಬೀಜಗಳನ್ನು ತಿನ್ನುತ್ತಾ ಹುಲ್ಲಿನ ಬೀಜಗಳನ್ನು ಹರಡಲು ಸಹಾಯ ಮಾಡುತ್ತವೆ. ಇವುಗಳ ಮೃದುವಾದ ಕೂಗು ಮತ್ತು ಹೆಚ್ಚಿನದಾಗಿ ಜೋಡಿಯಲ್ಲಿರುವ ಕಾರಣಕ್ಕೆ ಇವುಗಳನ್ನು ಬಂಧಿಸಿ ಮನೆಯಲ್ಲಿಟ್ಟುಕೊಳ್ಳುವುದು ರೂಢಿಯಲ್ಲಿದೆ. ಇಲ್ಲಿ ಪಿಕಳಾರ ಹಕ್ಕಿ ಸಂಪಿಗೆ ಹಣ್ಣನ್ನು ತಿನ್ನೋದ್ರಲ್ಲಿ ನಿರತವಾಗಿದೆ. ಬೀಜ ಪ್ರಸರಣ ಮಾಡುತ್ತಾ ಬದುಕು ನಡೆಸುವ ಈ ಪಿಕಳಾರಗಳನ್ನ ಪಂಜರ ಪಕ್ಷಿಗಳಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸ್ಥಳಾಂತರ ಮಾಡಿದ್ದು ಬಹಳ ದೊಡ್ಡ ಅವ್ಯವಸ್ಥೆ. ಹೀಗೆ ಸಾಗಾಣಿಕೆ ಮಾಡುವಾಗ ತಪ್ಪಿಸಿಕೊಂಡ ಈ ಪಿಕಳಾರಗಳು ಮುಂದೆ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಹೋದಂತೆ ಇನ್ವೇಸಿವ್ ಸ್ಪೀಷೀಸ್ ಎಂಬ ಹೆಸರು ಪಡೆದುಕೊಳ್ಳುತ್ತವೆ. ಇಂದು ನ್ಯೂ ಕ್ಯಾಲೆಡೋನಿಯಾದಂತಹ ಅತಿ ಪ್ರಮುಖ ಜೀವ ವೈವಿಧ್ಯ ಪ್ರದೇಶಗಳಲ್ಲಿ ಈ ಹಕ್ಕಿಗಳು ಕಂಟಕವಾಗಿ ಪರಿಣಮಿಸಿವೆ. ಈ ಕಂಟಕವನ್ನು ನಿವಾರಿಸಲು ಮುಂದೆ ಇವುಗಳನ್ನು ಗುಂಪು ಗುಂಪಾಗಿ ಕೊಲ್ಲಲಾಗುತ್ತದೆ ಎಂಬುದು ವಿಷಾದನೀಯ. ಚಿಟ್ಟುಗೂಬೆ ಮಗುವಿನಂತಹ ಮುದ್ದಿನ ಹಕ್ಕಿಯಲ್ಲವೇ ಇದು? ಹಾಲಕ್ಕಿ ಇದೊಂದು ಸಣ್ಣ ಗೂಬೆ. ತೋಟಗಳಲ್ಲಿ ಬದುಕೋ ಈ ಗೂಬೆಗಳು ಹುಳು ಹುಪ್ಪಟ್ಟೆ ತಿಂದು ಕೀಟ ನಿಯಂತ್ರಣ ಮಾಡಿ ರೈತನಿಗೆ ಸಹಾಯ ಮಾಡುತ್ತವೆ. ಆದರೆ ಮೂಢನಂಬಿಕೆ ಮತ್ತು ಮಾಟಮಂತ್ರದ ಪರಿಣಾಮವಾಗಿ ವರ್ಷಕ್ಕೆ ಸಾವಿರಾರು ಗೂಬೆಗಳನ್ನು ಬಂಧಿಸಿ ಬಲಿ ಕೊಡುತ್ತಾರೆ. ಈ ಮನುಷ್ಯನ ದುರಾಸೆಯಿಂದ ಇಂತಹ ಪಕ್ಷಿಗಳಿಗೆ ಕುತ್ತು ಬರುತ್ತಿದೆ. ಇಂತಹ ಅವ್ಯವಸ್ಥೆಗಳು ರೋಮನ್ನರ ಕಾಲದಿಂದಲೂ ಇತ್ತು ಎಂಬುದು ಈ ನೀರು ಕೋಳಿಗಳ ವಿಚಾರದಲ್ಲಿ ಸಾಬೀತಾಗುತ್ತದೆ. ಆಗಿನ ಶ್ರೀಮಂತರು ಈ ಹಕ್ಕಿಗಳು ಸುಂದರವಾಗಿವೆ ಎಂಬ ಕಾರಣಕ್ಕೆ ತಮ್ಮ ಮಹಲುಗಳಲ್ಲಿ ಇವುಗಳನ್ನು ಇರಿಸಿಕೊಳ್ಳುತ್ತಿದ್ದರಂತೆ. ಹಕ್ಕಿಗಳಿಗೆ ತಮ್ಮ ಜೋಡಿಯನ್ನು ಹುಡುಕಿ ಸಂಸಾರ ಮಾಡೋದು ಗೊತ್ತಿದ್ರೂ
ಮಾನವರು ತಮ್ಮ ಲಾಭಕ್ಕಾಗಿ ಕಾನೂನು ಬಾಹಿರವಾಗಿ ತಳಿ ಸಂವರ್ಧನೆ ಮಾಡಿ ಪಕ್ಷಿ ಮಾರಾಟ ಮಾಡುತ್ತಾರೆ. ಆದರೆ ಇಂತಹ ದುಷ್ಪರಿಣಾಮಗಳನ್ನು ತಡೆಯಲು ಅಂಗಡಿಗಳಲ್ಲಿ ಪಕ್ಷಿಗಳನ್ನು ಕೊಂಡು ಮನೆಯಲ್ಲಿ ಇರಿಸಿಕೊಳ್ಳುವುದನ್ನು ನಿಲ್ಲಿಸಬೇಕಿದೆ. ಈ ಭೂಮಿಯಲ್ಲಿ ಜನಿಸಿದ ಎಲ್ಲ ಪಕ್ಷಿಗಳಿಗೂ ಪ್ರಕೃತಿಯಲ್ಲಿ ತಮ್ಮದೇ ಆದ ಪಾತ್ರವಿದೆ. ಯಾವ ಜೀವಿಯನ್ನೂ ಮೂಢನಂಬಿಕೆಗೆ ಕೊಲ್ಲದೆ, ಮೋಹಕ್ಕೆ ಬಂಧಿಸದೆ ಅವುಗಳ ಸಹಜ ಆವಾಸ ಸ್ಥಾನಗಳಲ್ಲೇ ನೋಡಿ ಆನಂದ ಪಡೋಣ.